ನಮಸ್ಕಾರ ದೇವರು, ನಾನು ನಿಮ್ಮ ಜೀವನ್. ನೀವು ನೋಡ್ತಾ ಇದ್ರ ಜೀವನ್ ಗೇಮಿಂಗ್. ಸೊ ಗೈಸ್, ಏನಪ್ಪ ಇವತ್ತಿನ ವಿಡಿಯೋ ಮ್ಯಾಟ್ರು ಅಂದರೆ, ಹೊಚ್ಚ ಹೊಸ BMW M5 ಸಿರೀಸ್ನ ರಿವ್ಯೂಗೆ ತೊಗೊಬಂದಿದ್ದೀನಿ. ಸೊ ಆ್ಯಕ್ಚುಲಿ ಈಗ ಜಸ್ಟ್ ನಾ ಪರ್ಚೇಸ್ ಮಾಡಿದೆ, ಸೊ ದ್ಯಾಟ್ ಅದರ ರಿವ್ಯೂನ ಕೊಟ್ಬಿಡೋಣ ಅಂತ ಬಂದೆ ಗೈಸ್. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು, ಇದು ನಮ್ಮ ಗಾಡಿಯ ಇಂಟೀರಿಯರ್ ಲುಕ್ ಆಗಿರುತ್ತೆ. ದೆನ್ ಇದು ನಮ್ಮ ಗಾಡಿಯ ಬೋನೆಟ್ ಆಗಿರುತ್ತೆ. ನಂತರ ಇದು ನಮ್ಮ ಗಾಡಿಯ ಬ್ಯಾಕ್ ಸೈಡ್ ಸೀನ್ ಆಗಿರುತ್ತೆ. ಸೊ ದ್ಯಾಟ್ ಅಲ್ಲಿ ಮಿಡ್ಲಲ್ಲಿ BMW ಬ್ಯಾಡ್ಜಿಂಗ್ನ ನೋಡ್ಬೋದು. ಓ ಶಿಷ್ಯ ಬಂದುಬಿಟ್ಟಿದ್ದ ಗುರು ಹೊಡಿಲಿಕ್ಕೆ, ಜಸ್ಟ್ ಮಿಸ್ಸು. ಸೊ ಸೈಡ್ ಬೈ ಸೈಡ್ ನೋಡ್ಬೋದು ನೀವು, ಎಲ್ಲ ಬ್ಲ್ಯಾಕ್ ಕಲರ್ಸ್ ಅಲಾಯ್ ವೀಲ್ನ ಕೊಟ್ಟಿದ್ದಾರೆ. ದೆನ್ ಗಾಡಿ ಬ್ಲೂ ಕಲರಲ್ಲಿ ಫಿನಿಷಿಂಗ್ ಆಗಿದೆ. ಸೊ ಫ್ರಂಟಲ್ಲಿ ನಿಮ್ಮ BMW ಬ್ಯಾಡ್ಜಿಂಗ್ನ ನೋಡ್ಬೋದು, ದೆನ್ ಅಲಾಯ್ ವೀಲ್ಸ್ ಮತ್ತು ಫಾಗ್ ಲ್ಯಾಂಪ್ಸ ನೋಡ್ಬೋದು. ಸೊ ಬನ್ನಿ ಗೈಸ್, ಈ ಗಾಡಿಯ ಟೆಸ್ಟ್ ಡ್ರೈವ್ ಮಾಡಿಬಿಡೋಣ. ಹೆಂಗಿದೆ ಗಾಡಿ ಸ್ಪೀಡು ಕಂಟ್ರೋಲ್ಸ್ ಅಂತ ನೋಡ್ಬಿಡೋಣ, ಬನ್ನಿ ಗೈಸ್. ಸೊ ಫಸ್ಟ್ ಆಫ್ ಆಲು ಈ ಗಾಡಿ ನನಗೆ ಒಂದು ವೋಚರಲ್ಲಿ ಸಿಕ್ಕಿದ್ದು. ಸೊ ನೀವು ಸಹ ಈ BMW ಫೋರ್ಸ್ ಹಾರಿಜಾನ್ 5 ಬೈ ಮಾಡಬೇಕಂತ ಇದ್ದರೆ ಆ ವೋಚರ್ ಥ್ರೂ ಬೈ ಮಾಡ್ಬೋದು, ಇಲ್ಲಾಂದರೆ ಕಾಯಿನ್ಸ್ ಅಷ್ಟು ಮಾಡಿಕೊಂಡು ಬೈ ಮಾಡ್ಬೋದು. ಓ ಶಿಷ್ಯ ಬಂದೇ ಬಿಟ್ಟಾಗ್ರು ನೋಡೇ ಇಲ್ಲ. ಸೊ ಇಲ್ಲಿಂದ ನೀಟಾಗಿ ರೈಟಿಗೆ ತೊಗೊಳ್ತೀನಿ. ಸೊ ರೈಟಿಗೆ ಕ್ಲೋಸ್ಡ್ ಇರೋ ಕಾರಣ ಲೆಫ್ಟಿಗೆ ತೊಗೊತೀನಿ. ಸೊ ಇಲ್ಲಿಂದ ನೇರವಾಗಿ ಒಂದು ಲೊಕೇಶನ್ನ ಮಾರ್ಕ್ ಮಾಡಿದ್ದೀನಿ, ಆ ಲೊಕೇಶನ್ಗೆ ಹೋಗ್ತೀನಿ, ಬನ್ನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಗಾಡಿಯ ಇಂಟೀರಿಯರ್ ಲುಕ್ಕು ನೀವು ನೋಡ್ಬೋದು, ಡ್ಯಾಶ್ ಬೋರ್ಡ್ ಎಲ್ಲ ಹೆಂಗೆ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ 10-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಫುಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬಿಲ್ಡ್ ಆಗಿದೆ. ಓಕೆ, 2 minutes ನಿಲ್ಲಿಸಿದೆ ಗಾಡೀಸ್. ಗಾಡಿ ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ಹೈವೇಲಿ ಅವ್ನ ನೋಡ್ಬೋದು ನೀವು, ಬೋರ್ಡೇ ಕಿತ್ಕೊಂಡು ಹೋದ. ಸೊ ಇಲ್ಲಿಂದ ನೇರವಾಗಿ ನಮ್ಮ ಲೊಕೇಶನ್ಗೆ ಹೋಗ್ಬಿಡೋಣ, ಬನ್ನಿ ಗೈಸ್. ಸೊ ಇದರಲ್ಲಿ ನೀವು ತುಂಬ ನೋಡ್ಬೋದು ಅಂದರೆ, 4005 ತುಂಬ ವಿಂಟೇಜ್ ಕಾರ್ ತುಂಬ ಓಡಾಡ್ತಿದೆ. ಸೊ ದ್ಯಾಟ್ ತುಂಬ ಚೆನ್ನಾಗಿದೆ, ಓಲ್ಡ್ ಮಾಡಲು ತುಂಬ ಮಾಡಿಫಿಕೇಶನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ರೋಡ್ ಸಹ ನೋಡ್ಬೋದು, ನೀಟಾಗಿದೆ ಹೈವೇ. ಸೊ ಇಲ್ಲಿಂದ ಬೇಗ ಬೇಗ ಹೋಗ್ಬಿಡೋಣ. ಸೊ ಇಲ್ಲಿಂದ ಲೆಫ್ಟ್ಗೆ ತೊಗೊತೀನಿ, ಸೊ ದ್ಯಾಟ್ ಈಸಿಯಾಗಿ ಹೋಗ್ಬೋದು, ಯಾಕಂದರೆ ತುಂಬ ಟ್ರಾಫಿಕ್ ಇಲ್ಲ. ಸೊ ಗಾಡಿ ಪಿಕಪ್ ನೋಡೋದಾದರೆ ಗೈಸ್, 100-175 ತನಕ ರೀಚ್ ಆಗ್ತಾ ಇದೆ. ಸೊ ಒಳ್ಳೆ ಕಂಟ್ರೋಲ್ಸ್ ಇದೆ, ಗಾಡಿ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗ್ತಿಲ್ಲ, ನೀಟಾಗಿ ಕಂಟ್ರೋಲ್ ಆಗ್ತಾ ಇದೆ ಗೈಸ್. ಸೊ ಗೈಸ್, ಏನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಮ್ಮ ಚಾನಲಿಂದ ಬರುವ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರಬೇಕು. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಓಕೆ ಗೈಸ್, ನೀವು ನೋಡ್ಬೋದು ಹೆಂಗೆ ಜಸ್ಟ್ ಲೇನಿಂದ ಹೊರಗೋಗಿತ್ತು ಗಾಡಿ. ಸೊ ನಿಧಾನಕ್ಕೆ ಕಂಟ್ರೋಲ್ ಮಾಡಿದೆ, ಸೊ ದ್ಯಾಟ್ ಇದರ ಕಂಟ್ರೋಲ್ಸ್ ಅಷ್ಟು ಚೆನ್ನಾಗಿದೆ ಗೈಸ್. ಸೊ ನೀವು ಸಹ ಬೈ ಮಾಡ್ಬೋದು ಫೋರ್ಜಾ ಹಾರಿಜಾನ್ 5. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂದ್ರೆ, ವೋಚರ್ ಇರಬೇಕು ನಿಮ್ಮ ಹತ್ರ, ವೋಚರ್ ಇದ್ದರೆ ನೀವು ಫ್ರೀಯಾಗಿ ಬೈ ಮಾಡ್ಬೋದು. ಸೊ ಕಲರ್ಸ್ ಬೇಕಾದರೆ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ಸ್ನ ಸಿಲೆಕ್ಟ್ ಮಾಡ್ಬೋದು. ಸೊ ನನ್ನ ಫೇವ್ರೇಟ್ ಕಲರ್ ಬ್ಲೂ ಆಗಿತ್ತು, ಸೊ ಈ ಕಾರಿಗೆ ಬ್ಲೂ ಕಲರ್ ಫೇವ್ರೇಟ್ ಕಲರ್ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಫುಲ್ಲು ಡಿಜಿಟಲ್ ಡಯಲ್ ಇದೆ. ಸೊ ಅದು ನಿಮಗೆ ಅನಲಾಗ್ ಡಯಲ್ ಥರ ಕಾಣುತ್ತೆ, ಬಟ್ ಇದು ಫುಲ್ಲಿ ಕಂಪ್ಲೀಟ್ ಡಿಜಿಟಲ್ ಡಯಲು. ದೆನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಸೊ ಒಂಥರ ಏರೋಪ್ಲೇನ್ ಕ್ಯಾಬಿನ್ ಸಿಸ್ಟಮಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇದರ ಒಳಗಡೆ ಲುಕ್ ತುಂಬ ಚೆನ್ನಾಗಿದೆ ಅಂದರೆ, ಇದರ ಹೊರಗಡೆ ಲುಕ್ ಸಹ ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಕಂಟ್ರೋಲ್ಸ್ ಇದೆ. ಸೊ ಹೊರಗಡೆಯಿಂದಲೇ ವ್ಯೂ ಆಡಲಿಕ್ಕೆ ತುಂಬ ಚೆನ್ನಾಗುತ್ತೆ. ಸೊ ಈಗ ಗೈಸ್, ಈಗ ಗೇಮ್ನ ವಿಶೇಷ ಏನಂದರೆ, ಫುಲ್ಲಿ ಹೈ ಗ್ರಾಫಿಕ್ಸ್ ಗೇಮ್ ಆಗಿದೆ, ಸೊ ದ್ಯಾಟ್ ನಿಮ್ಮದು ಎನ್ವಿಡಿಯಾ ಜಿ ಫೋರ್ಸ್ ಇದ್ದಲ್ಲಿ ಒಳ್ಳೆ ಗ್ರಾಫಿಕ್ಸ್ ಸಿಗುತ್ತೆ. ಸೊ ಬನ್ನಿ ಗೈಸ್, ಸ್ವಲ್ಪ ಆಫ್ ರೋಡ್ ಮಾಡಿಬಿಡೋಣ. ಸೊ ಗಾಡಿ ಹೆಂಗಿದೆ ಆಫ್ ರೋಡಲ್ಲಿ ಅಂತ ನೋಡ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ಮಚ್ಚ ಏನಂದರೆ, ಗಾಡಿ ಅಷ್ಟೇನು ಈ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ, ಸೊ ದ್ಯಾಟ್ ಅದು ಈ ಸ್ಯಾಂಡಿಗೆ ಎಲ್ಲ ತಾಕ್ತಾ ಇಲ್ಲ. ದೆನ್ ಈ ಗಾಡೀಲಿ ತುಂಬ ವೆಹಿಕಲ್ಸ್ ಓಡಾಡಿದ ಕಾರಣ ನೀಟಾಗಿ ಮೂವ್ ಆಗ್ತಾ ಇದೆ ಕಾರು. ಸೊ ಫಸ್ಟ್ ಟೈಮ್ ಬಂದದಲ್ಲ ರೋಡು, ಆಲ್ರೆಡಿ ತುಂಬ ವೆಹಿಕಲ್ಸ್ ಓಡಾಡ್ತಿತ್ತು. ಸೊ ನೀವು ನೋಡ್ಬೋದು ನಮ್ಮ ಗಾಡಿ ಕಲರ್ ಹೆಂಗೆ ಹೊಳಿತಾ ಇದೆ ಅಂದರೆ, ಬ್ಲೂ ಕಲರು ಸೂಪರಾಗಿ ಕಾಣ್ತಾ ಇದೆ. ಸೊ ನೀವು ಸಹ BMW ಬೈ ಮಾಡಿದರೆ ಬ್ಲೂ ಕಲರೇ ಬೈ ಮಾಡಿ, ಸೊ ದ್ಯಾಟ್ ಚೆನ್ನಾಗಿ ಕಾಣುತ್ತೆ. ನಾನು ಹೇಳಿರುವ ಈಗ ಈ ರೂಟಲ್ಲಿ ತುಂಬ ಕಾರ್ಸ್ ಓಡಾಡ್ತಿರುತ್ತಂತೆ. ಸೊ ನೋಡ್ಬೋದು ನೀವು ಫ್ರಂಟಲ್ಲಿ ಒಂದು ವಿಂಟೇಜ್ ಕಾರ್ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿದೆ ಗೈಸ್. ಆ ಕಾರು ನೋಡ್ಲಿಕ್ಕೆ ಸಣ್ಣ ಕಾರು, ಬಟ್ ತುಂಬ ಕಾಸ್ಟ್ಲಿ ಅಷ್ಟು. ನೀವು ನೋಡ್ಬೋದು ಫೋರ್ಜಾ ಹಾರಿಜಾನ್ 5 ತುಂಬ ಓಡಾಡ್ತಿರುತ್ತೆ. ದೆನ್ ನಾನು ಒಂದು ಚಾಪ್ಟರ್ನ ಆಡಿದೆ, ಸೊ ಓಕೋ, ಆ ಓಕೋ ಚಾಪ್ಟರಲ್ಲೂ ಇದೇ ಥರ ವಿಂಟೇಜ್ ಕಾರು, ಬಟ್ ಹಿಂದ್ಗಡೆ ಡಿಕ್ಕಿಲಿ ಫುಲ್ಲು ಮಾಡಿಫೈಡ್ ಆಗಿತ್ತು, ನೀವು ನೋಡ್ಬೋದು. ಸೊ ಆ ಎಪಿಸೋಡ್ ಏನಾದರೂ ನೋಡಿಲ್ಲ ಅಂದರೆ, ಆ ಚಾಪ್ಟರ್ ಏನಾದರೂ ನೋಡಿಲ್ಲ ಅಂದರೆ, ಮೇಲುಗಡೆ 3 ಡಾಟಲ್ಲಿ ಆ ವಿಡಿಯೋನ ಹಾಕ್ತೀನಿ.
ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ಅಲ್ಲಿಂದ ನೋಡ್ಕೊಂಬಿಡಿ. ಸೊ ಗಾಯ್ಸ್, ಯಾರೆಲ್ಲ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ, ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋನ ತಲೆಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಬೇಗ ಬೇಗ ನಮ್ಮ ಲೊಕೇಶನ್ ಹತ್ರ ಹೋಗ್ಬಿಡೋಣ. ಸೊ ನೋಡ್ಬೋದು ನೀವು, ಟೆಸ್ಟ್ ಡ್ರೈವ್ ಆಗ್ತಾ ಇದೆ, ಸ್ಟೆಬಿಲಿಟಿ ಕಂಟ್ರೋಲು, ಟ್ರ್ಯಾಕ್ಷನ್ ಕಂಟ್ರೋಲು ಎಲ್ಲ ಇದೆ ಗಾಡೀಲಿ. ಸೊ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈ ಗಾಡಿನ ರೆಡಿ ಮಾಡಿದ್ದಾರೆ. ಸೊ ಅಷ್ಟು ಕಂಟ್ರೋಲ್ ಇದೆ ಗಾಡೀಲಿ. ಸೊ ಮತ್ತೆ ಏನಪ್ಪ ಅಂದರೆ ತುಂಬ ಹೆವಿ ಟ್ರಾಫಿಕ್ ಇದೆ, ಒಬ್ಬರಾದ್ಮೇಲೆ ಒಬ್ಬರು ಫುಲ್ಲು ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ. ಸೊ ನಿಧಾನಕ್ಕೆ ಹೋಗಬೇಕು, ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಗಾಡಿ ಹೋಗುತ್ತೆ. ಸೊ ಹೊಸದಾಗಿ ಪರ್ಚೇಸ್ ಮಾಡಿದ ಗಾಡಿ. ಸೊ ನೀವು ನೋಡ್ಬೋದು ಏನಪ್ಪ ಅಂದರೆ ಹಿಂದ್ಗಡೆ ನಂಬರ್ ಪ್ಲೇಟ್ನ ನಂದೇ ಹೆಸರಲ್ಲಿ ಹಾಕಿದ್ದೀನಿ ಗಾಯ್ಸ್. ನೀವು ನೋಡ್ಬೋದು ಬಾಸ್, ಬಾಸ್ ಅನ್ನೋದು ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ. ಸೊ ಬಾಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಜೆ ಕೆ ಅಂದರೆ ನನ್ನ ಹೆಸರು ಜೀವನ್ ಕುಮಾರ್ ಅಂತ, ಅದಾಕಿದ್ದೀನಿ. ದೆನ್ ಸುರೇಶ್ ರೈನಾ ಜರ್ಸಿ ನಂಬರ್ 3, ನನ್ನ ಫೇವ್ರೆಟ್ ಪ್ಲೇಯರ್ ಅವರು. ಸೊ ಅವರು ಹಿಂದ್ಗಡೆ ಜರ್ಸಿ ನಂಬರ್ 3 ಅಂತ ಹಾಕ್ಸಿದ್ದೀನಿ. ಸೊ ನಮ್ಗೆ ಹೆಂಗೆ ಬೇಕೋ ಹಾಗೆ ನಂಬರ್ ಪ್ಲೇಟ್ನ ಈ ಗೇಮಲ್ಲಿ ಸೆಟ್ ಮಾಡ್ಬೋದಾಗ. ಸೊ ಇದು ನೋಡ್ಬೋದು, ಇದು ಒಂಥರ ಹ್ಯಾಂಗಿಂಗ್ ಬ್ರಿಡ್ಜ್ ಥರನೇ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ, ಒಳ್ಳೆ ಬ್ರಿಡ್ಜು. ಸೊ ಇಂಥ ಟನಲ್ಸಲ್ಲಿ ಗಾಡಿ ಸೌಂಡ್ ತುಂಬ ಬರುತ್ತೆ. ಸೊ ಗಾಡಿ ಹೆಡ್ಲೈಟ್ ಆನ್ ಆಗಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಆನ್ ಆಗಿತ್ತು. ಸೊ ಹಿಂದ್ಗಡೆ ನಮ್ಮ ರೆಡ್ ಕಲರ್ ಲೈಟ್ ತುಂಬ ಚೆನ್ನಾಗಿ ಕಾಣುತ್ತೆ, ಸೊ ದಟ್ ನೀಟಾಗಿ ಕಾಣುತ್ತೆ ನೈಟಲ್ಲಿ, ಒಳ್ಳೆ ಚೆನ್ನಾಗಿ ಕಾಣುತ್ತೆ. ಸೊ ಹೆವಿ ಟ್ರಾಫಿಕ್ ಇದೆ ಗೈಸ್ ಟನಲಲ್ಲಿ. ಓಕೆ ಗೈಸ್, ನೀವು ನೋಡ್ಬೋದು ಹಿಂದ್ಗಡೆ ಒಂದು ಗ್ರೀನ್ ಕಲರ್ ತಾರ್ ಪಾಸ್ ಆಯಿತು, ತಾರ್ ಥರ ಕಾರು. ಸೊ ಚೆನ್ನಾಗಿದೆ, ಜೀಪ್ ಕಂಪ್ನಿ ಕಾರ್ ಅದು. ಸೊ ಇಲ್ಲಿ ಜೀಪ್ ಕಂಪ್ನಿ ತಾರ್ ಆಗಿರ್ಬೋದು, ತುಂಬ ಓಡಾಡ್ತಿರುತ್ತೆ, ಬಟ್ ಅದು ನಮ್ಮ ಮಹೇಂದ್ರ ತಾರ್ ಅಲ್ಲ, ಅದು ಜೀಪ್ ಕಂಪ್ನಿಯ ಒಂದು ವ್ಯಾರಾಂಗರ್ ಅಥವಾ ರುಬಿಕಾನ್ ಅಂತ ಒಂದು ಕಾರನ್ನ ನಾನು ರಿವ್ಯೂ ಮಾಡಿದೆ ಸದ್ಯ. ಸೊ ಆ ಕಾರ್ ಆಗಿರ್ಬೋದು, ತುಂಬ ಓಡಾಡ್ತಿದೆ. ಸೊ ಮತ್ತೆ ಆಫ್ ರೋಡಿಗೆ ಬಂದೆ. ಓಕೆ, ನಮ್ಮ ಕಾರ್ ತೊಗೊಂಡು ತುಂಬ ಧೂಳಾಗಿತ್ತು ನಮ್ಮ ಕಾರು. ಸೊ ಫುಲ್ಲು ನೀರಲ್ಲಿ ವಾಶ್ ಮಾಡಿಕೊಂಡೆ, ಸೊ ದಟ್ ನಮ್ಮ ಕಾರ್ ಚೆನ್ನಾಗಿ ಕಾಣ್ತಾ ಇದೆ. ಈಗ ಸಹ ಮತ್ತೆ ಇದು ಹೆಂಗಂದರೆ ಆಫ್ ರೋಡಿಂಗಲ್ಲಿ ಆಲ್ಮೋಸ್ಟ್ ನಿಮಗೆ ನೀರೆಲ್ಲ ಸಿಗುತ್ತೆ, ಸೊ ದಟ್ ನೀವು ನೀಟಾಗಿ ಚೆನ್ನಾಗಿ ಆಡ್ಬೋದು. ಸೊ ಗಾಯ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ BMW M5 ಸಿರೀಸ್ ರಿವ್ಯೂ ಚೆನ್ನಾಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓ ಸಿಸ್ಯ ಜಸ್ಟ್ ಮಿಸ್ಸು. ಸೊ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್.